ಕೇರಳದಲ್ಲಿ ಜೂನ್ 5 ರಿಂದ ಸರ್ಕಾರಿ ಆದೇಶ ಪಾಲಿಸಿ ಸೋಂಕು ಹರಡದಂತೆ ಜನರಲ್ಲಿ ಮನವಿ ಮಾಡಿದರು. ಕೊರೋನಾ ಮುಕ್ತವಾಗಿದ್ದ ಶಿಡ್ಲಘಟ್ಟ ಇಂದು ತಾಲೂಕಿನಲ್ಲಿ 18 ಪಾಸಿಟಿವ್ ಕೇಸ್ ಬಂದಿದೆ. ಸೋಂಕು ತಡೆಗಟ್ಟುವ ನಿಟ್ಟಿನಲ್ಲಿ ವರ್ತಕರು ಹಾಗೂ ಸಾರ್ವಜನಿಕರು ಸಹಕರಿಸಬೇಕು. ನಗರದ ವರ್ತಕರು ಸಹ ಬೆಳಗ್ಗೆ 7 ರಿಂದ 1 ಗಂಟೆಯವರೆಗೂ ಮಾತ್ರ ಅಂಗಡಿ ಹಾಗೂ ಬೀದಿ ಬದಿ ವ್ಯಾಪಾರವನ್ನು ಮಾಡಬೇಕೆಂದು ಆದೇಶಿಸಿದ್ದಾರೆ. ನಗರದ ಎಲ್ಲಾ ಅಂಗಡಿಯ ಮುಂದೆ ಸಾಮಾಜಿಕ ಅಂತರ ಕಾಪಾಡಿ ಮಾಸ್ಕ್ ಹಾಕುವಂತೆ ಮತ್ತು ಸ್ಯಾನಿಟೈಸರ್ ನಿಂದ ಕೈ ತೊಳೆಯಲು ಆದೇಶ ನೀಡಿದ್ದಾರೆ. ಸಾರ್ವಜನಿಕರು ಮಾಸ್ಕ್ ಹಾಕದೆ ಓಡಾಡಿದರೆ ಸಾಮಾಜಿಕ ಅಂತರ ಇಲ್ಲದೆ ನಿಯಮ ಉಲ್ಲಂಘನೆ ಮಾಡಿದರೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ದೇವಸ್ಥಾನ ಮಸೀದಿಗಳಲ್ಲಿ ಹಾಗೂ ಚರ್ಚ್ಗಳಲ್ಲಿ ಯಾವುದೇ ರೀತಿಯ ಪ್ರಾರ್ಥನೆ ಕೂಡ ನಡೆಯದು ಎಂದು ಆದೇಶ ಮಾಡಿದ್ದಾರೆ. ತಹಶೀಲ್ದಾರ್ ಅರುಂಧತ್ತ, ನಿರೀಕ್ಷಕ ಸುರೇಶ್, ಆರೋಗ್ಯಾಧಿಕಾರಿ ವೆಂಕಟೇಶ್, ನಗರಸಭೆ ಆರೋಗ್ಯ ನಿರೀಕ್ಷಕ ಶೋಭಾ ಮುಂತಾದವರು ಹಾಜರಾಗಿದ್ದರು ಎಂದು ವರದಿಗಾರರಾದ ಮಾನಸ್ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಅದರಲ್ಲಿ ಶಿಡ್ಲಘಟ್ಟ ತಾಲೂಕಿನಲ್ಲಿ ಕಳೆದ ತಿಂಗಳವರೆಗೂ ನಮ್ಮ ಕರೋನಾ ಮುಕ್ತ ಆಗಿದೆ ಶಿಡ್ಲಘಟ್ಟ ತಾಲೂಕು. ಆದರೆ ಈಗ ಈವರೆಗೆ 18 ಕೇಸ್ಗಳು, ಪಾಸಿಟಿವ್ ಕೇಸ್ಗಳು ಬಂದಿದೆ. ಸೊ ಈ ರೋಗ ಹಬ್ಬದನ್ನು ನಾವು ತಡೀಲೇಬೇಕು, ಇಲ್ಲಾಂದರೆ ತುಂಬ ಎಲ್ಲರೂ ಭಾಳ ತೊಂದರೆ ಸಿಗಾಕೋಬೇಕಾಗುತ್ತೆ. ಸೊ ಈ ದೃಷ್ಟಿಯಲ್ಲಿ ನಾವು ಇವತ್ತು ಶಿಡ್ಲಘಟ್ಟ ನಗರದ ದಿನಸಿ ವರ್ತಕರ ಸಂಘ, ಹೋಟೆಲ್ ಮಾಲೀಕರ ಸಂಘ ಮತ್ತು ಬೀದಿ ಬದಿ ವ್ಯಾಪಾರಿಗಳ ಸಂಘ, ಈ ಸಂಘಗಳ ಪದಾಧಿಕಾರಿಗಳನ್ನು ಕರೆದು ಇವತ್ತು ಸಭೆ ಮಾಡಿದ್ದೀವಿ. ಸೊ ಶಿಡ್ಲಘಟ್ಟದಲ್ಲಿ ಈ ಕರೋನಾ ರೋಗ ಹಬ್ಬದನ್ನು ತಡೆಯೋದಕ್ಕೆ ಪ್ರಮುಖವಾಗಿ 3 ಏನು ಕೋವಿಡ್ ನಿಯಮಗಳಿದೆ ಅದನ್ನು ಕಡ್ಡಾಯವಾಗಿ ಪಾಲಿಸಬೇಕು ಅಂತ ಹೇಳಿ ಅವರಿಗೆ ಮನವಿ ಮಾಡಿಕೊಂಡಿದ್ದೀವಿ. ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಸೊ ಒಂದು, ಮಾಸ್ಕ್ ಧರಿಸುವುದನ್ನು ಕಡ್ಡಾಯ ಮಾಡಿದ್ದೀವಿ. ಎಲ್ಲರೂ ಕೂಡ, ಎಲ್ಲ ಸಾರ್ವಜನಿಕರು, ಎಲ್ಲ ಹೋಟೆಲ್ಗಳಲ್ಲಿ, ಎಲ್ಲ ಅಂಗಡಿಗಳಲ್ಲಿ ಮಾಸ್ಕನ್ನು ಕಡ್ಡಾಯವಾಗಿ ಧರಿಸಲೇಬೇಕು. ಎರಡನೇದು, ಸಾಮಾಜಿಕ ಅಂತರವನ್ನು ಕಡ್ಡಾಯವಾಗಿ ಕಾಪಾಡಿಕೊಳ್ಬೇಕು. ಮೂರನೇದು, ಮತ್ತು ಎಲ್ಲರೂ ಕೂಡ ಸ್ಯಾನಿಟೈಸರಿಂದ ಕೈಗಳನ್ನು ಆಗಾಗ್ಗೆ ತೊಳ್ಕೊಂಡು ಶುಚಿತ್ವವನ್ನು ಕಾಪಾಡಿಕೊಳ್ಬೇಕು. ಈ ನಿಯಮಗಳನ್ನು ಯಾರು ಪಾಲಿಸೋದಿಲ್ಲ, ಖಂಡಿತವಾಗಿ ಅವರ ವಿರುದ್ಧ ಕಾನೂನು ಪ್ರಕಾರ ನಾವು ಕ್ರಮ ತಗೊಳ್ತೀವಿ ಅಂತೇಳಿ ನಮ್ಮ ಪೊಲೀಸ್ ಇಲಾಖೆಯಿಂದ ಕೂಡ ಎಲ್ಲ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಸೊ ಇದರಿಂದ ನಾನು ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತೇನೆ ಅಂತಂದ್ರೆ, ನಿಮ್ಮ ಅಂಗಡಿ ಮುಂಗಟ್ಟುಗಳಲ್ಲಿ ನಿಮ್ಮ ವ್ಯವಹಾರದ ಸಮಯವನ್ನು ನೀವೇ ಸ್ವಯಂಪ್ರೇರಿತವಾಗಿ ನಿರ್ಧಾರ ಮಾಡಿಕೊಂಡು ಆ ವ್ಯವಹಾರ ಮಾಡುವಂಥ ಸಮಯದಲ್ಲಿ ನಮ್ಮ ಅಂಗಡಿಗಳಿಗೆ ಬರ್ತಕ್ಕಂಥ ಗ್ರಾಹಕರು ಕಡ್ಡಾಯವಾಗಿ ಮಾಸ್ಕ್ ಧರಿಸಿರಬೇಕು, ಸಾಮಾಜಿಕ ಅಂತರ ಕಾಪಾಡಬೇಕು. ಇದನ್ನು ಪಾಲನೆ ಮಾಡದೇ ಇರೋರಿಗೆ ನಮ್ಮ ಅಂಗಡಿಗೆ ಪ್ರವೇಶವಿಲ್ಲ ಅಂತೇಳಿ ಒಂದು ಬ್ಯಾನರ್ ಕೂಡ ಹಾಕಿ ಅಂತೇಳಿ ಅವರಿಗೆಲ್ಲ ಸೂಚನೆ ಕೊಟ್ಟಿದ್ದೇವೆ. ಅದೇ ರೀತಿ ಮಸೀದಿಗಳಲ್ಲಿ ಮತ್ತು ಮಂದಿರಗಳಲ್ಲಿ ಪ್ರಾರ್ಥನೆ, ಸಾಮೂಹಿಕ ಪ್ರಾರ್ಥನೆ. ನಗರಸಭೆ ಪ್ರಕಟಣೆ, ಕೋವಿಡ್-19 ಸೋಂಕು ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಗೃಹ ಮಂತ್ರಾಲಯ ನೂತನ ಆದೇಶವನ್ನು ಹೊರಡಿಸಿದೆ. ವರ್ತಕರ ಎಲ್ಲರೂ, ತರಕಾರಿ ಅಂಗಡಿಯವರು, ಹೋಟೆಲ್ ಮಾಲೀಕರು, ಬೀದಿ ಬದಿ ಅಂಗಡಿಗಳವರು, ಮತ್ತು ಹಾರ್ಡ್ವೇರ್ ಶಾಪ್ಸು, ಕ್ಲಾತ್ ಮರ್ಚೆಂಟ್ಸು, ಜ್ಯುವೆಲರಿ ಎಲ್ಲರನ್ನು ಕರೆಸಿದ್ರು. ಅವರೆಲ್ಲರ ಸಮ್ಮುಖದಲ್ಲಿ ನಮಗೆ ಸೋಷಿಯಲ್ ಡಿಸ್ಟೆನ್ಸು ಮೈಂಟೈನ್ ಮಾಡಬೇಕು, ಮತ್ತು ಸ್ಯಾನಿಟೈಸರ್ ಯೂಸ್ ಮಾಡಬೇಕು, ಮಾಸ್ಕ್ ಕಡ್ಡಾಯವಾಗಿ ಧರಿಸಲೇಬೇಕು ಅಂತ ಅವ್ರಿಗೆ ನಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ನಾವೆಲ್ಲ ಸೇರಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12 1 ಗಂಟೆ ಒಳಗೆ ಕ್ಲೋಸ್ ಮಾಡ್ತೀವಿ. 1 ಗಂಟೆ ಒಳಗೆ ಅಂಗಡಿಗಳು ಕ್ಲೋಸ್ ಮಾಡಿಬಿಟ್ಟು ನಾವು ಕೊರೋನಾ ಹರಡದೇ ಇರೋ ಥರ ನಾವು ಎಲ್ಲರ ಸಹಕಾರದೊಂದಿಗೆ ಮುಂಜಾಗ್ರತೆಯಾಗಿ ನಾವು ಎಲ್ಲರೂ ಸಹಕಾರದೊಂದಿಗೆ ನಾವು ಇರಬೇಕು ಅಂತಿದ್ದೀವಿ ಅಂತ ಅವರು ಹೇಳಿದ್ದಾರೆ. ಅಂದರೆ ಪೂರ್ತಿ ನಗರಾದ್ಯಂತ ನೀವು ಸ್ವಯಂಪ್ರೇರಿತವಾಗಿ ಎಷ್ಟು ಗಂಟೆ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ 12 ಏನೇನು ನಿಯಮಗಳನ್ನ ಅನುಸರಿಸಬೇಕು ಅಂತಿದ್ದೀರಾ? ನಿಯಮಗಳೇನೇನು ಅಂದರೆ ಕಡ್ಡಾಯವಾಗಿ ಮಾಸ್ಕ್ ಧರಿಸಲೇಬೇಕು ಗ್ರಾಹಕರು ಮತ್ತು ವ್ಯಾಪಾರಸ್ಥರು, ಮತ್ತು ಸೋಷಿಯಲ್ ಡಿಸ್ಟೆನ್ಸ್ 3 ಅಡಿ, ಒಬ್ಬ ಗ್ರಾಹಕರಿಂದ ಇನ್ನೊಬ್ಬ ಗ್ರಾಹಕರಿಗೆ 3 ಅಡಿ ದೂರ ಇರಬೇಕು. ಮತ್ತು ಯಾರೇ ಗ್ರಾಹಕರು ಬರಲಿ ನಾವು ಸ್ಯಾನಿಟೈಸ್ ಮಾಡಿ ನಾವು ಅವರಿಗೆ ಕೊಡ್ತೀವಿ, ಅವರು ಸ್ಯಾನಿಟೈಸರ್ ಮಾಡಿಕೊಂಡು ಮನೆಗಳಲ್ಲಿ ತೊಗೊಂಡು ಹೋಗಬೇಕು.
ಆಮೇಲೆ ನಾವು ಮಧ್ಯಾಹ್ನ 1 ಗಂಟೆಗೆ ಬಾಗ್ಲಾಗ್ತೀವಿ ಮತ್ತೆ ಮಾರನೇ ದಿನನೇ ಬೆಳಗ್ಗೆ 7 ಗಂಟೆಗೆ ತೆಗೆಯೋದು ಆ ರೀತಿ ತೀರ್ಮಾನ ಮಾಡ್ಕೊಂಡಿದ್ದೀವಿ ಇದು ಇಡಿ ನಗರಾದ್ಯಂತ ಎಲ್ಲಾ ವ್ಯಾಪಾರಸ್ಥರಿಗೆ ಅನ್ವಯಿಸುತ್ತೆ ಎಲ್ಲಾ ಹಾಲು ಮತ್ತು ಮೆಡಿಕಲ್ ಸ್ಟೋರ್ಸ್ ಬಿಟ್ಟು ಔಷಧಿ ಅಂಗಡಿಗಳು ಬಿಟ್ಟು व्यवहार समय स्वयंप्रेरितवागि निर्धार व्यवहार समय ನಮ್ಮ ಅಂಗಡಿಗಳಿಗೆ ಬರತಕ್ಕಂತ ಗ್ರಾಹಕರು ಕಡ್ಡಾಯವಾಗಿ ಮಾಸ್ಕ್ ಧರಿಸಿರಬೇಕು ಸಾಮಾಜಿಕ ಅಂತರ ಕಾಪಾಡಬೇಕು ಇದನ್ನ ಪಾಲನೆ ಮಾಡದೇ ಇರೋರಿಗೆ ನಮ್ಮ ಅಂಗಡಿಗೆ ಪ್ರವೇಶ ಇಲ್ಲ ಅಂತ ಹೇಳಿ ಒಂದು ಬ್ಯಾನರ್ ಕೂಡ ಹಾಕಿ ಅಂತ ಹೇಳಿ ಅವರಿಗೆಲ್ಲ ಸೂಚನೆ ಕೊಟ್ಟಿದ್ದೀವಿ ಅದೇ ರೀತಿ ಮಸೀದಿಗಳಲ್ಲಿ ಮತ್ತೆ ಮಂದಿರಗಳಲ್ಲಿ ಪ್ರಾರ್ಥನೆ ಸಾಮೂಹಿಕ ಪ್ರಾರ್ಥನೆ ಪ್ರಕಟಣೆ ಕೋವಿಡ್ 19 ಸೋಂಕು ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಗೃಹ ಮಂತ್ರಾಲಯ ನೂತನ ಆದೇಶವನ್ನು ಹೊರಡಿಸಿದೆ ಸರ್ಕಾರಿ ಅಂಗಡಿಯವರು ಹೋಟೆಲ್ ಮಾಲೀಕರು ಬೀದಿ ಬದಿ ಅಂಗಡಿಗಳವರು ಮತ್ತೆ ಹಾರ್ಡ್ವೇರ್ ಶಾಪ್ಸ್ ಕ್ಲಾತ್ ಮರ್ಚೆಂಟ್ಸ್ ಜುವೆಲರಿ ಎಲ್ಲರನ್ನು ಕರೆಸಿದ್ರು ಅವರೆಲ್ಲರೂ ಸಮಕದಲ್ಲಿ ನಮಗೆ ಸೋಶಿಯಲ್ ಡಿಸ್ಟೆನ್ಸ್ ಮೇಂಟೇನ್ ಮಾಡಬೇಕು ಮತ್ತೆ ಸ್ಯಾನಿಟೈಸರ್ ಯೂಸ್ ಮಾಡಬೇಕು ಮಾಸ್ಕ್ ಕಡ್ಡಾಯವಾಗಿ ಧರಿಸಲೇಬೇಕು ಅಂತ ಅವರಿಗೆ ನಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ನಾವೆಲ್ಲ ಸೇರಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12 ರಿಂದ 1 ಗಂಟೆ ಒಳಗೆ ಕ್ಲೋಸ್ ಮಾಡ್ತೀವಿ 1 ಗಂಟೆ ಒಳಗೆ ಅಂಗಡಿಗಳು ಕ್ಲೋಸ್ ಮಾಡಿಬಿಟ್ಟು ನಾವು ಕೊರೋನಾ ಹರಡದೇ ಇರೋ ತರ ನಾವು ಎಲ್ಲರ ಸಹಕಾರದೊಂದಿಗೆ ಮುಂಜಾಗ್ರತೆಯಾಗಿ ನಾವು ಎಲ್ಲರೂ ಸಹಕಾರದೊಂದಿಗೆ ನಾವು ಇರಬೇಕು ಅಂತ ಇದ್ದೀವಿ ಅಂತ ಅವರು ಹೇಳಿದ್ದಾರೆ ಅಂದ್ರೆ ಪೂರ್ತಿ ನಗರಾದ್ಯಂತ ನೀವು ಸ್ವಯಂಪ್ರೇರಿತವಾಗಿ ಎಷ್ಟು ಗಂಟೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ವರೆಗೆ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ 12 ರಿಂದ 1 ಗಂಟೆ ಏನೇನು ನಿಯಮಗಳನ್ನು ಅನುಸರಿಸಬೇಕು ಅಂತ ಇದ್ದೀರಾ ನಿಯಮಗಳು ಏನೇನು ಅಂದ್ರೆ ಕಡ್ಡಾಯವಾಗಿ ಮಾಸ್ಕ್ ಧರಿಸಲೇಬೇಕು ಗ್ರಾಹಕರು ಮತ್ತು ವ್ಯಾಪಾರಸ್ಥರು ಮತ್ತೆ ಸೋಶಿಯಲ್ ಡಿಸ್ಟೆನ್ಸ್ 3 ಅಡಿ ಒಬ್ಬ ಗ್ರಾಹಕರಿಂದ ಇನ್ನೊಬ್ಬ ಗ್ರಾಹಕರಿಗೆ 3 ಅಡಿ ದೂರ ಇರಬೇಕು ಮತ್ತೆ ಯಾರೇ ಗ್ರಾಹಕರು ಬರಲಿ ನಾವು ಸ್ಯಾನಿಟೈಸ್ ಮಾಡಿ ನಾವು ಅವರಿಗೆ ಕೊಡ್ತೀವಿ ಅವರು ಸ್ಯಾನಿಟೈಸ್ ಮಾಡ್ಕೊಂಡು ಮನೆಗಳಿಗೆ ತಗೊಂಡು ಹೋಗಬೇಕು ಆಮೇಲೆ ನಾವು ಮಧ್ಯಾಹ್ನ 1 ಗಂಟೆಗೆ ಬಾಗ್ಲಾಗ್ತೀವಿ ಮತ್ತೆ ಮಾರನೇ ದಿನನೇ ಬೆಳಗ್ಗೆ 7 ಗಂಟೆಗೆ ತೆಗೆಯೋದು ಆ ರೀತಿ ತೀರ್ಮಾನ ಮಾಡ್ಕೊಂಡಿದ್ದೀವಿ ಇದು ಇಡೀ ನಗರಾದ್ಯಂತ ಎಲ್ಲ ವ್ಯಾಪಾರಸ್ಥರಿಗೆ ಅನ್ವಯಿಸುತ್ತೆ ಎಲ್ಲ ವ್ಯಾಪಾರಸ್ಥರಿಗೆ ಅನ್ವಯಿಸುತ್ತೆ ಹಾಲು ಮತ್ತು ಮೆಡಿಕಲ್ ಸ್ಟೋರ್ಸ್ ಬಿಟ್ಟು ಔಷಧಿ ಅಂಗಡಿಗಳು ಬಿಟ್ಟು ಡಾಕ್ಟರ್ ಶಾಪ್ಗಳು ಈ 3 ಬಿಟ್ಟು ಇನ್ನೆಲ್ಲರೂ ನಾವು ಸಹಕಾರ ಕೊಡ್ತೀವಿ ಅಂತ ಅವ್ರಿಗೆ ವಾಗ್ದಾನ ಕೊಡ್ತೀವಿ